ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾಯ್ಸ್ ಚಾಯ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಯಾವುದೇ ಬ್ಯೂಟಿ ಟಿಪ್ಸ್ ವಿಡಿಯೋ ಮಾಡ್ತಾ ಇಲ್ಲ, ಇದು ಒಂದು ಡಿಫ್ರೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ನಾನೇನು ವಿಡಿಯೋ ಮಾಡಿದ್ದೀನಿ ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ಎಲ್ಲ ನ್ಯೂ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೀವಿಲ್ಲಿ ಏನು ನೋಡ್ತಾ ಇದ್ದೀರೋ, ಇದು ನಮ್ಮನೆ ಹಾಲಲ್ಲಿರೋ ವಿಂಡೋ. ಓಪನ್ ಮಾಡ್ತಾ ಇದ್ದೀನಿ ವಿಂಡೋನ. ನಮ್ಮನೆ ಸೆಕೆಂಡ್ ಫ್ಲೋರಲ್ಲಿದೆ, ಅಲ್ಲಿಂದ ಈ ರೀತಿ ವ್ಯೂ ಕಾಣಿಸುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಕಂಟೈನರ್, ಹೌದು, ಈ ಕಂಟೈನರಲ್ಲಿ ನಾನು ಡೈಲಿ ನೀರು ಹಾಕಿಟ್ಟಿರ್ತೀನಿ. ನೋಡಿ, ಅರ್ಧ ಖಾಲಿ ಆಗಿದೆ ಇದು. ನಮ್ಮನೆ ಹತ್ರ ತುಂಬಾ ಪಾರಿವಾಳಗಳಿದೆ, ಅವು ಇಲ್ಲಿ ಬಂದು ನೀರು ಕುಡಿಯುತ್ತೆ. ಅದನ್ನು ನೋಡೋದೇ ಒಂದು ಖುಷಿ ನಮಗೆ. ಹಾಗೆ ಅಕ್ಕಿ ಕೂಡ ಹಾಕ್ತೀನಿ ನಾನಿಲ್ಲಿ, ಅಕ್ಕಿನ ತಿಂದು ನೀರು ಕುಡಿದು ಹೋಗುತ್ತೆ. ಇದನ್ನು ಆಲ್ಮೋಸ್ಟ್ 1-5 months ಮಾಡ್ತಿದ್ದೀನಿ. ಇದನ್ನು ಮಾಡೋದ್ರಿಂದ ನನಗೆ ತುಂಬ ಖುಷಿ ಕೊಡುತ್ತೆ. ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಒಂದೊಂದು ಸರ್ತಿ ಅಕ್ಕಿ ಹಾಕೋದನ್ನು ಮರೆತರೆ ಅವು ಒಂಥರ ಸೌಂಡ್ ಮಾಡಿ ಮಾಡಿ ಕರೆಯುತ್ತೆ, ಅಕ್ಕಿ ಹಾಕಿ ಅಂತ. ನಂಗೆ ಗೊತ್ತಿಲ್ಲ ಅದೇನು ಮಾಡುತ್ತೆ ಅಂತ, ಬಟ್ ನಂಗೆ ಹಂಗೆ ಫೀಲ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ನಮ್ಮ ಮನೆಯ ಫ್ರಂಟ್ ಡೋರ್ಗೆ. ನಮ್ಮ ಮನೆ ಫ್ರಂಟ್ ಡೋರ್ ಅಪೋಸಿಟ್ ಒಂದು ದೊಡ್ಡ ಮರ ಇದೆ. ನೋಡಿ, ಪಾರಿವಾಳ ಹಾರಾಗ್ತಾ ಇದೆ. ಈ ಮರಕ್ಕೆ ನಾವು ಒಂದು ಕಂಟೈನರ್ನ ಕಟ್ಟಿದ್ದೀವಿ. ಸಮ್ಮರ್ ಅವಾಗಲಷ್ಟೇ ಸ್ಟಾರ್ಟ್ ಆಗಿತ್ತು, ಆವಾಗಲೇ ಇದನ್ನು ಕಟ್ಟಿದ್ದೀವಿ. ಇದು ನನ್ನ ಹಸ್ಬೆಂಡ್ ಐಡಿಯಾ, ಅವ್ರಿಗೆ ಪಕ್ಷಿ ಪ್ರಾಣಿಗಳಿಗೆ ಅಂದರೆ ತುಂಬಾ ಇಷ್ಟ. ಸೊ ಸಮ್ಮರ್ ಸೀಸನ್ನಲ್ಲಿ ಪಕ್ಷಿಗಳು ನೀರು ಕುಡಿಯೋದಕ್ಕೆ ಅಂತ ಇದನ್ನ ಕಟ್ಟಿದ್ವಿ. ಬಟ್ ಇಲ್ಲಿ ಪಕ್ಷಿಗಳು ಬರ್ತಾ ಇರಲಿಲ್ಲ, ಬಿಕಾಸ್ ಕುತ್ಕೊಳೋಕ್ಕೆ ಇಲ್ಲಿ ಸಪೋರ್ಟ್ ಇಲ್ಲ, ಹಾಗಾಗಿ ಇಲ್ಲಿ ಬರ್ತಾ ಇರಲಿಲ್ಲ. ಬಟ್ ನೀರು ಮಾತ್ರ ಖಾಲಿ ಆಗ್ತಾನೆ ಇರ್ತಿತ್ತು. ಏನು ಅಂತ ನೋಡಿದಾಗ ಸ್ಕ್ವಿರಲ್ಸ್ ಇಲ್ಲಿ ಬಂದು ನೀರು ಕುಡಿತಾ ಇತ್ತು. ತುಂಬಾ ಖುಷಿ ಆಯಿತು, ಅಟ್ ಲೀಸ್ಟ್ ಅವಕ್ಕಾದರೂ ಹೆಲ್ಪ್ ಆಗ್ತಾ ಇದೆ ಅಂತ. ಆಮೇಲೆ ನಾವು ಪಕ್ಷಿಗಳಿಗೆ ಅಂತ ವಿಂಡೋ ಹತ್ತಿರ ನೀರು ಮತ್ತು ಅಕ್ಕಿನ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಪಕ್ಷಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ನಿಮಗೆ ಕೇಳಿಸ್ತಾ ಇರ್ಬೋದು ಕೋಗಿಲೆ ಕೂಗೋ ಸೌಂಡ್, ಹಾಗೆ ಪಕ್ಷಿಗಳು ಕೂಗೋ ಸೌಂಡ್. ಮಾರ್ನಿಂಗ್ ನನಗೆ ಇದನ್ನೆಲ್ಲ ಕೇಳಿ ತುಂಬಾ ಎಂಜಾಯ್ ಮಾಡ್ತೀನಿ ಈ ಪಕ್ಷಿಗಳ ಸೌಂಡ್ ಎಲ್ಲ. ಈಗೀಗ ಸ್ಕ್ವಿರಲ್ ಕೂಡ ಇಲ್ಲಿ ವಿಂಡೋ ಹತ್ತಿರ ಬಂದು ಅಕ್ಕಿಯನ್ನು ಕೂಡ ತಿನ್ನುತ್ತೆ ಅದು. ನೋಡಿ, ಇಲ್ಲಿ ಸ್ಕ್ವಿರಲ್ ಹಾಗೆ ಪಾರಿವಾಳ ಎರಡು ಯಾವ ರೀತಿ ಬಂದು ಅಕ್ಕಿಯನ್ನು ತಿನ್ನುತ್ತೆ ಅಂತ. ಇಲ್ಲಿ ನಿಮಗೆ ಕಂಟೈನರ್ ಕಾಣಿಸ್ತಾ ಇಲ್ಲ, ಬಿಕಾಸ್ ಈ ಪಾರಿವಾಳ ಅದು ನೀರು ಅರ್ಧಕ್ಕಾಗಿರುತ್ತೆ. ನೋಡಿ, ಅದ್ರ ಮೇಲೆ ಹತ್ತಿ ಕುತ್ಕೊಂಡು ನೀರು ಕುಡಿಯೋಕೆ ಹೋಗುತ್ತೆ, ಅದು ಕಂಟೈನರ್ ಬಿದ್ದುಬಿಡುತ್ತೆ, ಮತ್ತು ಬೇರೆ ಕಂಟೈನರ್ ಇರಬೇಕಾಗುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಇವು ಮಾಡ್ತೀವಿ ಅಂತ. ನನಗೆ ಇದನ್ನೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀನಿ. ಇವಾಗ ನೋಡಿ ಸ್ಕ್ವಿರಲ್ ಯಾವ ರೀತಿ ಬಂದು ನೀರು ಕುಡಿತಾ ಇದೆ ಅಂತ. ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದ್ದಾರೆ ಇದನ್ನ. ಇದನ್ನು ಕ್ಯಾಪ್ಚರ್ ಮಾಡೋದು ತುಂಬಾ ಕಷ್ಟ, ಬಿಕಾಸ್ ಸ್ವಲ್ಪ ಸೌಂಡ್ ಆದರೂ ಕೂಡ ಅವು ಹೆದರ್ಕೊಂಡು ಓಡೋಗ್ಬಿಡುತ್ತೆ ಪಾಪ. ಬಟ್ ಆದರೂ ಹೇಗೋ ಕ್ಯಾಪ್ಚರ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್. ಲಾಸ್ಟ್ ವೀಕ್ ನಮ್ಮ ಚಾನಲ್ 100 ಸಬ್ಸ್ಕ್ರೈಬರ್ಸ್ನ ರೀಚ್ ಆಯಿತು. ಯೂಟ್ಯೂಬಿಂದ ಈ ಮೆಸೇಜ್ ನನಗೆ ಬಂದಿತ್ತು, ನನಗೆ ತುಂಬ 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 ಖುಷಿ ಆಯಿತು. ನನ್ನ ಎಲ್ಲ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಜನ ಯೂಟ್ಯೂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವ್ರು ಯಾರ್ಯಾರು ಅಂದರೆ, ಲೈಫ್ ಬಿಯಾಂಡ್ ಬ್ಯೂಟಿಯ ಅರ್ಪಿತಾ ಮ್ಯಾಮ್, ಮಧ್ಯಮ ಕುಟುಂಬದ ಪ್ರಿಯಾ ಮ್ಯಾಮ್, ವ್ಲಾಗ್ಸ್ ಇನ್ ವಿದ್ಯಾದ ವಿದ್ಯಾ ಮ್ಯಾಮ್, ಆ್ಯಂಡ್ ವ್ಲಾಗ್ಸ್ ವಿತ್ ಅನುಷಾದ ಅನುಷಾ ಮ್ಯಾಮ್. ಎಲ್ಲರೂ ನನಗೆ ತುಂಬ ತುಂಬ ಒಳ್ಳೆ ಸಜೆಷನ್ಸ್ ಆ್ಯಂಡ್ ಟಿಪ್ಸ್ ಕೊಟ್ಟಿದ್ರು. ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ನೀವು ನೋಡ್ತಾ ಇರೋದು ತಳಗಡೆ ಇರೋ ಗೇಟ್ ಹತ್ತಿರ. ನೋಡಿ ಇಲ್ಲಿ ಸ್ಕ್ವಿರಲ್ಸ್, ಹಾಗೆ ಆ ಪಾರಿವಾಳಗಳು ಯಾವ ರೀತಿ ಅಕ್ಕಿನ ತಿಂತಾ ಇದೆ ಅಂತ. ನಮ್ಮನೆ ಔಟ್ಸೈಡಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಕಿಟಕಿ ಹತ್ರ ಒಂದು 4-5 ಪಾರಿವಾಳಗಳಿವೆ. ಅವು ಹಾರೋವಾಗ ಅಲ್ಲಿಂದ ಅಕ್ಕಿ ಸ್ವಲ್ಪ ತಳಗೆ ಬೀಳುತ್ತೆ. ಸೊ ಆ ಅಕ್ಕಿನ ಈ ಪಾರಿವಾಳಗಳು ತಿನ್ನುತ್ತೆ. ಅಲ್ಲಿ ಎಷ್ಟು ಜಾಗ ಇಲ್ಲ ಅಂತ ಇಲ್ಲಿ ತಳಗಡೆ ತಿನ್ನುತ್ತೆ. ಹಾಗೆ ಸ್ಕ್ವಿರಲ್ಸ್ ಕೂಡ ಇಲ್ಲಿ ತಳಗಡೆ ತಿನ್ನುತ್ತೆ. ಸೊ ಮೇಲೆ ಒಂದು 4-5 ಇದೆ, ಹಾಗೆ ತಳಗಡೆ ಕೂಡ ಒಂದು 10-12 ಪಾರಿವಾಳಗಳಿವೆ. ಸೊ ಒಂದು 20 ಪಾರಿವಾಳಗಳು ಡೈಲಿ ಇಲ್ಲಿ ಬಂದು ಅಕ್ಕಿ ತಿನ್ನುತ್ತೆ, ಹಾಗೆ ನೀರು ಕುಡಿಯುತ್ತೆ.
ಇದನ್ನ ನೋಡೋಕೆ ತುಂಬಾನೇ ಖುಷಿ. ವೀಕೆಂಡ್ಸ್ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಇದನ್ನೆಲ್ಲ ನೋಡಿ ತುಂಬಾನೇ ಎಂಜಾಯ್ ಮಾಡ್ತೀವಿ, ತುಂಬಾ ಖುಷಿ ಆಗುತ್ತೆ. ನೀವು ಕೂಡ ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡಿ, ಹಾಗೆ ನಿಮ್ಮನೇಲಿ ಚಿಕ್ಕ ಮಕ್ಕಳು ಇದ್ರೆ ಅವ್ರಿಗೂ ಕೂಡ ಹೇಳ್ಕೊಡಿ, ಅವರು ತುಂಬಾನೇ ಎಂಜಾಯ್ ಮಾಡ್ತಾರೆ. ನಮ್ಮನೆಗೆ ನಮ್ಮ ಆಂಟಿ ಮಕ್ಕಳೆಲ್ಲ ಬಂದಾಗ ಅವರು ಇದನ್ನೆಲ್ಲ ನೋಡಿ ತುಂಬಾನೇ ಎಂಜಾಯ್ ಮಾಡ್ತಾರೆ. ಅವರು ಕೂಡ ತಮ್ಮನೇಲಿ ಇದೇ ರೀತಿ ಮಾಡ್ತಾ ಇದ್ದಾರೆ. ಹೇಗನ್ನಿಸ್ತು ಈ ವಿಡಿಯೋ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.